ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ಸೂರಜ್ಞ ಎಕ್ಸೋನಿ ಭೇಟಿ ನೀಡಿದ್ರು. ಜೆಡಿಎಸ್ ಮುಖಂಡರಾದ ಸೂರಜ್ಞ ಎಕ್ಸೋನಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರತಿಷ್ಠಾಪಿಸಲಾದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು. ಕುಮಟಾದ ಮೊರ್ಬ ಮಧ್ಯಹಿರಿಗುತ್ತಿ ಭಾಗಗಳಲ್ಲಿನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಭೇಟಿ ನೀಡಿದ್ರು. ಪ್ರತಿ ವರ್ಷವೂ ಕೂಡ ಗಣೇಶೋತ್ಸವ ಸಮಿತಿಯವರು ಉತ್ತಮವಾಗಿ ಸಂಘಟನೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ಸಾರ್ವಜನಿಕ ಗಣೇಶೋತ್ಸವವು ಹಿಂದೂ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವ ಒಂದು ಹೆಜ್ಜೆ. ಈ ಗಣೇಶೋತ್ಸವಕ್ಕೆ ಮಾತ್ರ ಎಲ್ಲಾ ಜಾತಿ ಧರ್ಮದವರು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿ ಸಾಮರಸ್ಯವನ್ನ ಮೆರೆಯುತ್ತಿದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತರು ಕೂಡ ಗಣೇಶೋತ್ಸವಕ್ಕೆ ದೇಣಿಗೆಗಳನ್ನು ನೀಡಿದ ಉದಾಹರಣೆಗಳಿದೆ. ಆದರೆ ಸರ್ಕಾರ ಗಣೇಶನ ಮೂರ್ತಿ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆ ಹಾಕಬಾರದು ಎಂದು ನಿಯಮಾವಳಿಗಳನ್ನು ರೂಪಿಸುತ್ತಾರೆ. ಆದರೆ ಹಿಂದೂಗಳನ್ನ ರಕ್ಷಣೆ ಮಾಡುತ್ತೇವೆ ಎಂದು ಅಧಿಕಾರಕ್ಕೆ ಬಂದ ಸರ್ಕಾರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿಯಮಾವಳಿಗಳನ್ನ ರೂಪಿಸಿ ಈಗ ನಾಟಕ ಮಾಡುತ್ತಿದ್ದಾರೆ ಎಂದು ಹೇಳಿದ್ರು. ನಮ್ಮ ಯುವಕ ಸಂಘದ್ದು ಡಿಜೆ ಹಾಕೊಂಡು ನಮ್ಮ ವಿಸರ್ಜನೆ ಕಾರ್ಯಕ್ರಮ ಮಾಡಿ ನಾ ಬೇಕಿಂದ ಕುಣಿದು ಕುಳಿತಿದ್ದೆ ಅವರು. ಆಗ ಅದು ವಿಡಿಯೋ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದ್ರೆ ನೀವು ಅದನ್ನ ತೋರಿಸಿ ಅಂತ ಆ ಪೊಲೀಸರಿಗೆ. ಸೂರಜ್ ನಾಯ್ಕರಿಗಾದ್ರೆ ನೀವು ಡಿಜೆ ಹಾಕಿ ಕುಣಿ ಬಿಡ್ತೀರಿ, ನಮ್ಗೆ ಯಾಕೆ ಬಿಡುದಿಲ್ಲ ಅಂತ ಇದನ್ನ ಕೇಳಿ. ನಾ ಹೇಳಿದೀನಿ ಹೇಳಿ, ಮತ್ತೆ ತಪ್ಪು. ಅವರು ನಮ್ಮ ಇದೆಲ್ಲ ಏನು ಹಿಂದೂ ಪರಂಪರೆ ಉಳಿಸ್ಕೊಳ್ಳುವಂಥದ್ದು, ನಮ್ಮ ದೇಶದ ಸಂಸ್ಕೃತಿ ಉಳಿಸ್ಕೊಳ್ಳುವಂಥ ಒಂದು ಹೆಜ್ಜೆ. ಮತ್ತು ಇದೊಂದಕ್ಕೆ ಗಣೇಶ ಉತ್ಸವಕ್ಕೆ ಮಾತ್ರ ನೀವು ಬೇಕಾದ್ರೆ ನೋಡಿ, ಎಲ್ಲ ಸಮಾಜದವರು, ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು ಭಾಗವಹಿಸ್ತಾರೆ. ನೀವು ಮುಸ್ಲಿಂ ಹತ್ರ ಅನ್ನದಾನಕ್ಕೆ ಚೀಟಿ ಮಾಡ್ತೀರಿ, ಒಂದು ಕ್ರಿಶ್ಚಿಯನ್ ಹತ್ರ ಮಾಡ್ತೀರಿ, ಇಲ್ಲಿಲ್ಲ ಇರ್ಬೋದು, ನೀವು ತಗೊಂಡಿರ್ಲಿಕ್ಕಿಲ್ಲ. ಬಟ್ ಎಲ್ಲೆಲ್ಲಿ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಅಥವಾ ಬೇರೆ ಧರ್ಮದವರು ಇದ್ದಾರೆ ಅವರಲ್ಲಿ ನೀವು ಅನ್ನದಾನಕ್ಕೆ ದುಡ್ಡು ಅಂತ ಅಂದ್ರೆ ಅವರು ಭಾಗವಹಿಸ್ತಂಗೆ ಅಲ್ವಾ? ಅವ್ರ ದುಡ್ಡು ಬಂದ ಮೇಲೆ ಎಲ್ಲರೂ ಭಾಗವಹಿಸ್ತಾರೆ. ಎಷ್ಟೋ ಕಡೆ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಪೂಜೆ ಮಾಡ್ತಾರೆ, ಪೂಜೆ ಬಂದು ಭಾಗವಹಿಸ್ತಾರೆ. ಕಮಿಟಿಲಿ ಇದ್ದಾರೆ, ಗಣೇಶೋತ್ಸವ ಸಮಿತಿಯಲ್ಲಿ ಇದ್ದಾರೆ ಬೇರೆ ಧರ್ಮದವರು. ಇದು ಒಂದೇ ಒಂದು ಎಲ್ಲ ಧರ್ಮದವರು ಸೇರಿ ಪೂಜೆ ಮಾಡೋದು ಸಾರ್ವಜನಿಕ ಗಣಪತಿ. ಹಾಗಾಗಿ ಅಂಥದ್ದನ್ನ ಸರ್ಕಾರ ಸಪೋರ್ಟ್ ಮಾಡಬೇಕು. ಇದೆಂತ ಸರ್ಕಾರ, ಇವರೇ ಹೇಳ್ಕೊಂಡದ್ದು ನಾವು ಹಿಂದೂಗಳ ರಕ್ಷಣೆ ಮಾಡ್ತೀನಿ ಅಂತ ಈಗ ನಾಟಕ ಮಾಡೋಕೆ ಸ್ಟಾರ್ಟ್ ಮಾಡೋದು. ಡಿ ಜೆ ಕೊಡೋದಿಲ್ಲ, ಇನ್ನೊಂದು ಪರ್ಮಿಷನ್ ಕೊಡೋದಿಲ್ಲ, ಇದಕ್ಕೆಲ್ಲ PWD ಪರ್ಮಿಷನ್ ಬೇಕಂತ. 30-45 ವರ್ಷದಿಂದ ಈ ಸಂದರ್ಭದಲ್ಲಿ ಗಣೇಶೋತ್ಸವ ಸಮಿತಿಯವರು ಹಾಗೂ ಊರಿನ ನಾಗರಿಕರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.